ಎವ್ರಿವನ್ ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಿ ಇ ಟಿ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಇಂಪಾರ್ಟೆಂಟ್ ಮಾಹಿತಿಗಳು ಕೂಡ ಬಂದಿದ್ದಾವೆ, ಅದನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವೀಡಿಯೋ ಎಷ್ಟು ಲೈಕ್ ನೋಡ್ಬೋದು. ಇಲ್ಲಿ ನಿಮ್ಗೆ ಗೊತ್ತಿರೋಕ್ಕೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಕೂಡ ಶೆಡ್ಯೂಲ್ ಆಗಿದೆ. ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಗೊತ್ತಿರೋಕ್ಕೆ 29/11/22 ಬೆಳಗ್ಗೆ 10 ಗಂಟೆವರೆಗೆ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕಾಗುತ್ತೆ. ಅದರ ಲಿಂಕ್ ಕೂಡ ಮೊನ್ನೆ ಜನರೇಟ್ ಮಾಡಿರೋ ನಿಮಗೆಲ್ಲ ಗೊತ್ತಿರುತ್ತೆ. ಅಲ್ಲಿ ಇಲ್ಲಿ ನಿಮಗೆ ಹೆಚ್ಚುವರಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಹೆಚ್ಚುವರಿ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತೇನೆ. ಇಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳು ತಮಗೆ ಬೇಕಿರೋ ಕಾಲೇಜಸ್ನ ಮಾತ್ರ ಆಪ್ಷನ್ ಎಂಟ್ರಿ ಮಾಡಿ ಈ ರೌಂಡಲ್ಲಿ ನಿಮಗೆ ಸೆಕ್ಯೂರ್ ಸೀಟನ್ನು ಕೂಡ ನೀವು ಅಲಾಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಕ್ಯಾನ್ಸಲೇಷನ್ ಚಾರ್ಜಸ್ ಕೂಡ ಆಗುತ್ತೆ. ಅದ್ರ ಬಗ್ಗೆ ಕೂಡ ಹೇಳಿದ್ರೆ 5,000 ನಿಮಗೆ ಕ್ಯಾನ್ಸಲೇಷನ್ ಚಾರ್ಜಸ್ ಆಗುತ್ತೆ. ಇನ್ ಕೇಸ್ ನೀವು ಸಿಕ್ಕಿ ಕ್ಯಾನ್ಸಲೇಟ್ ಮಾಡಿಲ್ಲ ಅಂದರೂ ಕೂಡ ನೀವು ಅಡ್ಮಿಷನ್ ಆದ ನಂತರ ಪೆನಾಲ್ಟಿ ಕೂಡ ಕೊಡಬೇಕಾಗುತ್ತೆ. ಅದ್ರ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಪ್ರಕಟಿಸಿರುವಂತೆ ಎರಡನೇ ಸುತ್ತಿನ ಚಾಯ್ಸ್ 3 ಅಭ್ಯರ್ಥಿಗಳು ಮತ್ತು ಯಾವುದೇ ಸೀಟು ಹಂಚಿಕೆಯಾಗಿರೋ ಅಭ್ಯರ್ಥಿಗಳು ಎರಡನೇ ಮುಂದುವರೆದ ಸುತ್ತಿನ ಹೊಸದಾಗಿ ಇಚ್ಛೆ ಆಯ್ಕೆಗಳನ್ನು ದಾಖಲಿಸಬೇಕು. ಇಲ್ಲಿ ಎರಡನೇ ಸುತ್ತಿನಲ್ಲಿ ದಾಖಲಿಸಿದ್ದ ಆಯ್ಕೆಗಳನ್ನು ಪರಿಗಣಿಸುವುದಿಲ್ಲ, ನೀವು ಮುಂಚೆ ಮಾಡಿದ ಆಪ್ಷನ್ ಅಂತ ಪರಿಗಣಿಸುವುದಿಲ್ಲ. ಇಲ್ಲಿ ನಿಮಗೆ ಥರ್ಡ್ ರೌಂಡಿಂಗ್ ಅಂತಲೇ ಆಪ್ಷನ್ ಇಟ್ಬಿಟ್ಟಿದ್ದಾರೆ, ಅಲ್ಲಿ ನೀವು ಆಡ್ ಮಾಡೋಕ್ಕಾಗುತ್ತೆ. ಆಯ್ಕೆ ಪರಿಗಣಿಸುವ ಬಗ್ಗೆ ಹೆಚ್ಚಿನ ಮಾಹಿತಿಯಾಗಿ ಅಭ್ಯರ್ಥಿಗಳು ಚಾಯ್ಸ್ 3 ಪ್ರಿಂಟ್ನಲ್ಲಿ ಮುದ್ರಿಸಿರುವ ಮತ್ತು ಮಾಹಿತಿ ಪುಸ್ತಕಗಳನ್ನು ಕೂಡ ನೀವು ನೋಡಬೇಕು. ಇನ್ಫಾರ್ಮೇಷನ್ ಬುಲೆಟಿನ ನೋಡಬೇಕಾಗುತ್ತೆ ನೀವು ಫಾರ್ ಮೋರ್ ಇನ್ಫಾರ್ಮೇಷನ್ ಅಂತ ತಿಳಿಸಿದ್ದಾರೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.